ಕುಂಬರ ಅಂತ ಹೇಳ್ಬಿಟ್ಟು ಕೆಂಗನಪಳ್ಳಿ ಅಂತ ನಮ್ಮೂರ ಹೆಸರು. ಇದು ಬಂದ್ಬಿಟ್ಟು ಕೊಡಕೆರೆ ಅಥವಾ ತುಮಕೂರು ಜಿಲ್ಲೆ ಬರುತ್ತೆ. ನಾವು ತಂದ್ಬಿಟ್ಟು 2.5 ವರ್ಷ ಆಯಿತು ಕುಳಿ ತಂದ್ಬಿಟ್ಟು ನಾರಿಸುವರ್ಣ ತಂದ್ಬಿಟ್ಟು ಅವಲಿಂದ ಮೈಂಟೈನ್ ಮಾಡ್ತಾ ಇದ್ದೀವಿ. ಸರಿ, ನಾರಿಸುವರ್ಣ ವಿಶೇಷತೆ ಸರ್, ನಾರಿಸುವರ್ಣ ವಿಶೇಷತೆ ಬಂದ್ಬಿಟ್ಟು ಈಗ 5 ಕುರಿ ಜೀನ್ಸ್ ಅಂತ 1 ಕುರಿ ಮಾಡಿರೋ ನಮ್ಗೆ ಈಗ ಅದನ್ನ 5 ಕುರಿ ಅಂದ್ರೆ 50 ವರ್ಷ ರಿಜೆಕ್ಟ್ ಮಾಡ್ಬಿಟ್ಟು ಅದನ್ನ ಕುರಿ ಕಂಡಿಡಿದ್ರು. ಎಲ್ಲಿ ಪರಟಾನ್ ಅಲ್ಲಿ ಮಹಾರಾಷ್ಟ್ರ ಪರಟಾನ್ ಅಂತ ಬರುತ್ತೆ ಅಲ್ಲಿ ಕಂಡಿಡಿದಿರೋದು. ನಾನು ಫಸ್ಟ್ ರಾಬಿಟ್ ಫಾರ್ಮ್ ಮಾಡ್ತಾ ಇದ್ದೆ. ರಾಬಿಟ್ ಫಾರ್ಮ್ ಯಾಕೋ ಮಾಡಕ್ಕೆ ಲಾಸ್ ಆಗ್ಬಿಡ್ತು. ಅವಾಗ ಸುಮ್ಮನೆ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಈ ತರ ಹಿಂಗೆ ಕುರಿ ಇದೆ ಈ ತರ ಒಂದು 2-3 ಮರಿ ಆಗುತ್ತೆ ಅಂತ. ನಾನು ಒಬ್ಬರು ಶಿರಾದ ತಗೊಂಡೆ ಅಂತ, ಶಿರಾದಲ್ಲಿ ಗೊಲ್ರೆಟ್ಟಿನ ಆಗಿರೋದು ಅಂತ ಬರೀದಾರೆ. ಅವ್ರ ಹತ್ರ ತಗೊಂಡೆ, ಅಲ್ಲಿ ನಾನು ತಗೊಂಡು 5+1 ತಗೊಂಡೆ. ಅವಾಗ ನಾನು 5 ಕುರಿನ ಪ್ರೆಗ್ನೆಂಟ್ ತಗೊಂಡೆ. ಪ್ರೆಗ್ನೆಂಟ್ ತಂದ್ಬಿಟ್ಟು ನನಗೆ ಫಸ್ಟ್ 2 ಮರಿ ಕೊಡ್ತಿಲ್ಲ. ನಾನು ಚೆನ್ನಾಗಿ ಗ್ರೋತ್ ಮಾಡ್ತಾ ಚೆನ್ನಾಗೆಲ್ಲ ಮೇಯಿಸ್ಕೊಂಡು ಹೋಗ್ತಾನೆ, ನನ್ನ ಹತ್ರ ಎಲ್ಲ 3 ಮರಿ ಕೊಡ್ತಾ ಇದ್ದಾರೆ. ಇವಾಗ ಒಂದು 5 ಕೊಟ್ಟಿದೆ ನಮ್ಮ ಹತ್ರ, ಎಲ್ಲೂ ಕೊಟ್ಟಿಲ್ಲ ಕರ್ನಾಟಕದಲ್ಲಿ. 5 ನಮ್ಮ ಮನೆಯಲ್ಲಿ ಕೊಟ್ಟಿದೆ ಈಗ. 5 ಗ್ರೋತ್ ಆಗಿದೆ ಮರಿಗಳು, 5 ಚೆನ್ನಾಗಿದೆ, ಹೆಲ್ತಿ ಆಗಿದೆ. ಮಾಡ್ಬೋದು ಸರ್ ನಮ್ಮ ಸರ್ ರೈತರುಗಳು. ಈಗ ನೀವು ಏನು ನಾರಿ ಸುವರ್ಣ ಮೇಲೆ ಸುಮ್ಮನೆ 2 ಸಾಕಬೇಕು ಅಂತ ಏನಿಲ್ಲ, ಮೇಲ್ ತೊಗೊಂಡು ಬ್ರೀಡ್ ಮಾಡ್ಕೊಂಬೋದು ನೀವು. ಅಂದರೆ ಹೆಂಗೆ ಅಂದರೆ ನಾಟಿ ಕುರಿ ಬ್ರೀಡ್ ಮಾಡ್ತೀರ, ಈಗ ನಾಟಿ ಕುರಿ ಈಗ ರೈತರ 30-40 ನಾಟಿ ಕುರಿ ಇರ್ತವೆ. ನಮ್ಮ ಹತ್ರ ಒಂದು ಮೇಲ್ ತೊಗೊಂಡೋಗ್ಬಿಟ್ಟು ಕ್ರಾಸ್ ಮಾಡ್ಸೋದು, ಅದ್ರ ಬಂದಿರೋ ಮರಿ ಅದ್ರ ಬಂದಿರೋ ಹೆಣ್ಮರಿಗಳೆಲ್ಲ ಉಳಿಸ್ಕೊಂಬಿಟ್ಟು ನಾವು. ಆ ಮರಿ ದೊಡ್ಡದಾಗ ಮತ್ತೆ ಕ್ರಾಸಿಗೆ ಬರ್ಬೇಕು ಸರ್. ಆ ಮರಿ ಕ್ರಾಸಿಗೆ ಬಂದಾಗ ಮತ್ತೆ ನಾರಿ ಸುವರ್ಣ ಕ್ರಾಸ್ ಮಾಡ್ಸಿದ್ರೆ ಅದರಾಗ ಒಟ್ಟ ಮರಿ ಪ್ಯೂರ್ ಬರ್ತವೆ ಅಂತ ಹೇಳ್ತಾರೆ. ಮಾಡ್ಬೋದು ಸರ್ ನೀವು. ಈಗ ನಮಗೆ 50 ಸಾಕ್ಬಿಟ್ಟು 50 ಮರಿ ಬರೋಕ್ಕಿಂತ 50 ಸಾಕ್ಬಿಟ್ಟು 100 ಮರಿ ಬರೋ ಹಚ್ಚ, 50 ಮರಿ ಬರೋ ಹಚ್ಚ ಅಂತ ಬ್ರೀಡ್ ಮಾಡ್ಕೊಬೇಕು ಅಷ್ಟೇ. ಎಲ್ಲ ಮರಿಗೂ ಹಾಲು ಸಾಕಾಯ್ತಾ? ಒಂದ್ ದಿನಕ್ಕೆ 3 ಲೀಟರ್ ಹಾಲು ಬರ್ತದೆ ನಾರಿ ಸುವರ್ಣ. ಅಂದ್ರೆ 3 ಮರಿ ಹಾಕಿದ್ರೆ ಸಬ್ಸಿಡೆಂಟ್ ಆಗುತ್ತೆ, 3 ಮೇಲೆ ಮರಿ ಹಾಕಿ ನೀವು ಎಕ್ಸ್ಟ್ರಾ ಫೀಡ್ ಮಾಡ್ಕೊಬೇಕು ಸರ್. ಮರಿ ಹಾಕಿದ್ರೆ 74 ಡೇಸ್ ಇದೆಲ್ಲ ಇರ್ಬೇಕು ಸರ್ ಮರಿಗಳು. ಆಮೇಲೆ ನಾವು ಸಪ್ರೇಟ್ ಮಾಡ್ಕೊಂಬಿಟ್ಟು ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಆ ಥರ ಮಧ್ಯಾಹ್ನ ಬಿಟ್ಟು ಹಾಲು ಕೊಡಿಸ್ಬೋದು ನಾವು. ನಾನು ಹೆಂಗೆ ಮಾಡ್ತೇನೆ, ನಾನು ನನ್ನ ಮರಿಗಳು ಸಪ್ರೇಟ್ ಮಾಡೋದಿಲ್ಲ ಸರ್. 3.5 ಮಂತ್ಸ್ ನನ್ನ ಜೊತೆಲೇ ಇರುತ್ತೆ ಮರಿ ಹಾಕಿರೋ ಅವ್ರ ತಾಯಿ ಮರಿಗಳು ಪ್ಲಸ್ ಎರಡು ಜೊತೆಲೇ ಇರುತ್ತೆ ಸರ್. ನಾನು ಸಪ್ರೇಟ್ ಮಾಡಲ್ಲ. ಈಗ ಬೇರೆ ಹೆಂಗೆ ಮಾಡ್ತಾರೆ, 74 ಅವರ್ಸ್ ಬಿಟ್ಬಿಟ್ಟು ಅವ್ರ ಜೊತೆಯಲ್ಲಿ ಮರಿಗಳು ಸಪ್ರೇಟ್ ಮಾಡ್ತಾರೆ. ಬೆಳಿಗ್ಗೆ ಹಾಲು ಕೊಡಿಸ್ತಾರೆ, ಮಧ್ಯಾಹ್ನ ಹಾಲು ಕೊಡಿಸ್ತಾರೆ, ಮತ್ತೆ ಅವ್ರ ತಾಯಿ ಜೊತೆ ಬಿಟ್ಬಿಟ್ಟು ಮತ್ತೆ ಇನ್ನು ಸಂಜೆ ಅವ್ರ ಜೊತೆನೇ ಬಿಡ್ತಾರೆ. ನಾನು ಹಂಗೆ ಮಾಡ್ತಿಲ್ಲ. ನಾನು ಮರಿಗಳು ಹಾಕಿದ ಜಾಗ ಸಪ್ರೇಟ್ ಮಾಡ್ಬಿಟ್ಟು 3.5 ಮಂತ್ಸ್ ಜೊತೆಲೇ ಇರುತ್ತೆ ಸರ್ ಮರಿಗಳು. ಯಾವಾಗ ಬೇಕೋ ಅವಾಗ ಹಾಲು ಕುಡ್ಕೊಳುತ್ತೆ, ಅವ್ರ ಅಮ್ಮನ ಜೊತೆ ಮೇವತಿನ ಕಲ್ತ್ಕೊಳುತ್ತೆ, ಆ ಥರ ಮಾಡ್ತಾಯಿದ್ದೆ ನಾನು. ನಾನು ಮರಿಗಳು ಸಪ್ರೇಟ್ ಮಾಡಿಬಿಟ್ಟು ನನಗೆ ಅಷ್ಟೊಂದು ಟೈಮ್ ಇಲ್ಲ. ಈಗ ಅದಕ್ಕೆ ಬಂದ್ಬಿಟ್ಟು ನನಗೆ ಈಗ ಒಂದು 4 ಅವರ್ ಹಾಕ್ಸ್ದಂಗೆ ಮತ್ತೆ ಅವ್ರ ತಾಯಿ ಜೊತೆ ಬಿಟ್ಟು ಹಾಲು ಕುಡಿಸೋಕ್ಕೆ ಅದಕ್ಕೆಲ್ಲ ಟೈಮ್ ಇಲ್ಲ. ನಮಗೆ ಜೊತೆಲೇ ಬಿಡ್ತೀವಿ ಸರ್. 3 ವಾರ ತಿಂಗಳು ಮರಿ ಅಮ್ಮ ಎರಡು ಜೊತೆಲೇ ಇರುತ್ತೆ. ಕ್ರಾಸಿಂಗ್ ತಗೊಂಡಿದ್ದಿಲ್ಲ, ಕ್ರಾಸಿಂಗ್ ತಗೊಂಡಾದ್ಮೇಲೆ ಮತ್ತೆ ಎಷ್ಟು ತಿಂಗಳ ಗಂಟೆ ಹಾಲು ಕುಡಿಯುತ್ತೆ ಅದು? 1 ಮಂತ್ ಹಾಲು ಕುಡಿಸ್ತೀನಿ ಸರ್. ಈಗಾಗಲೇ 2 ಮಂತ್ಸ್ ಆಗಿಬಿಟ್ಟಿದೆ ಮರಿ ಹಾಕ್ಬಿಟ್ಟು. ಇನ್ನೊಂದು ತಿಂಗ್ಳು ಹಾಲು ಕುಡಿದ್ರೆ 3 ತಿಂಗಳು ಆಯ್ತು ನಮಗೆ. ಸಾಕು, ಈಗ ಆಲೆ 1 ತಿಂಗಳು ಪ್ರೆಗ್ನೆಂಟ್ ಆಗಿರುತ್ತೆ ಕ್ರಾಸ್ ಆಗಿಬಿಟ್ಟು. 1 ತಿಂಗ್ಳು ಹಾಲು ಕೊಡುತ್ತೆ, ಇನ್ನು 4 ತಿಂಗಳು ಗ್ಯಾಪ್ ಕೊಡ್ತೀನಿ ಸರ್ ನಾನು ಕುರಿ. ಮತ್ತೆ ಇನ್ನು 4 ತಿಂಗಳು ಮತ್ತೆ ಇನ್ನೊಂದು ಸರಿ ಮರಿ ಹಾಕುತ್ತೆ. ನೀವು ಹಿಂದಿಂದ ಈಗ 21 ಡೇಸ್ ಕ್ರಾಸ್ಗೆ ಬಂದ್ಬಿಡುತ್ತೆ, 21 ಡೇಸ್ ಕ್ರಾಸ್ ಮಾಡಿಸಿದ್ರೆ ನಿಮಗೆ 3 ಮರಿ ಮರಿ ಬರಲ್ಲ ಸರ್. 21 ಡೇಸ್ ಕ್ರಾಸ್ ಮಾಡಿಸ್ಬಿಟ್ಟು ಮತ್ತೆ ಒಂದೇ ಮರಿ ಮರ ನಿಮಗೆ. ಅದಕ್ಕೂ ಸ್ವಲ್ಪ ಗ್ಯಾಪ್ ಕೊಟ್ಟರೆ ಅದು ಸ್ವಲ್ಪ ಬೆಳ್ಕೊಳುತ್ತೆ, ಹೊಟ್ಟೆ ಒಳಗಡೆ ಅದು ಸ್ವಲ್ಪ ಗ್ರೋತ್ ಬೇಕಲ್ಲ, ಮತ್ತೆ ನಿಮ್ಗೆ ಅಷ್ಟೇ ಮರಿ ಬರುತ್ತೆ. ನಮ್ಮ ನಾರಿಸುವರ್ಣದಲ್ಲಿ ಒಂದೊಂದು ಮರಿಗೆ ಒಂದೊಂದು ಗರ್ಭಕೋಶ ಇರುತ್ತೆ ಸರ್. ಈಗ ನಾಟಿ ಕೋರೆಯಲ್ಲಿ 2 ಮರಿ ಹಾಕಿದ್ರೆ ಒಂದೇ ಗರ್ಭಕೋಶದಲ್ಲಿ 2 ಮರಿ ಬರುತ್ತೆ. ನಮ್ಮ ನಾರಿಸುವರ್ಣದಂಗೆ ನಮ್ಗೆ ಕಟ್ ಮಾಡಿಬಿಟ್ಟು ಇಲ್ಲಿ ಯಾವುದೋ ದೊಡ್ಡದ ಮಾಡಿ ಸರ್ತಾದಾಮದ ಅಂತ ಇದ್ದಾರೆ, ಅವ್ರ ಕುರಿ ಡೆತ್ ಆದಾಗ ಚೆಕ್ ಮಾಡಿದ್ರಂತೆ ಲ್ಯಾಬಲ್ಲಿ ತಗೊಂಡ್ಬಿಟ್ಟು. ಈಗ ನಮ್ಮದು 3 ಮರಿ ಬರುತ್ತೆ ಅಂದ್ಕೊಳ್ಳಿ, 3 ಮರಿಗೆ ಒಂದೊಂದು ಗರ್ಭಕೋಶ ಇರುತ್ತೆ, ಬೇರೆ ಬೇರೆ ಗರ್ಭಚೀಲ ಇರುತ್ತೆ. 3 ಮರಿ ನರಿಸುವರ್ಣದ ಒಂದೇ ಗರ್ಭಕೋಶದಲ್ಲಿ 3 ಮರಿ ಬರಲ್ಲ, 3 ಮರಿಗೆ ಒಂದೊಂದು ಗರ್ಭಕೋಶ ಇರುತ್ತೆ. ಈಗ 5 ಹಾಕಿದ್ರೆ 5 ಗರ್ಭಕೋಶ ಇರೋದು. ಎಕ್ಸ್ಟ್ರಾ ಫೀಡ್ ಏನೂ ಕೊಡ್ತಿಲ್ಲ ಸರ್. ನಾನು ಯೂಟ್ಯೂಬಲ್ಲ ಹೇಳ್ತಾರಲ್ಲ ಕಾಳಂತೆ ಹತ್ತಿ ಹಿಂಡಿ ಅಂತ, ಅದೆಲ್ಲ ಏನೂ ಕೊಡ್ತಿಲ್ಲ. ನ್ಯಾಚುರಲಾಗೇ ಸಾಕ್ತಾ ಇದ್ದೀನಿ ಸರ್. ನಾನು ನಮ್ಮ ಹತ್ರ ಏನಿದೆಯೋ, ನಾನೀಗ ಜೋಳ ಬೆಳ್ಕೊತೀನಿ ಜೋಳ ಹಾಕ್ತೀನಿ, ಸಪ್ಪೆ ಬೆಳ್ಕೊತೀನಿ ಸಪ್ಪೆ ಹಾಕ್ತೀನಿ, ಅಕ್ಸಪ್ ಬೆಳ್ಕೊತೀನಿ ಅಕ್ಸಪ್ ಹಾಕ್ತೀನಿ. ಎಕ್ಸ್ಟ್ರಾ ಏನು ಈಚೆ ಕಡೆ ಅಂತ ತಂದ್ಬಿಟ್ಟು ಏನು ಸಾಕ್ತಾ ಇಲ್ಲ. ನಾನು ನ್ಯಾಚುರಲಾಗಿ ನಾಟಿ ಕುರಿ ಹೆಂಗೆ ಸತ್ತು ಹಂಗೆ ಸತ್ತಾ ಇದ್ದೀನಿ ನಾನು. ಅಂದರೆ ಹೈಟೆಕ್ ಶೆಡ್ ಎಲ್ಲ ಮಾಡಿದ್ದೆ. ಇವಾಗ 5 ಮರಿ ಹಾಕಿದೆ, ನೆಕ್ಸ್ಟ್ 5ನೇ ಮರಿ ಬರುತ್ತಾ? ಇಲ್ಲ ಸರ್, ಈಗ 1 ಟೈಮ್ 3 ಹಾಕುತ್ತೆ, 1 ಟೈಮ್ 2 ಹಾಕುತ್ತೆ. ನೀವು ಹೆಂಗೆ ಫೀಲ್ಡಿಂಗ್ ಕೊಡ್ತೀರ ಅದ್ರ ಮೇಲೆ ಡಿಪೆಂಡ್. ಈಗ ನೀವು ಹೆಂಗೆ ನೋಡ್ತೀವಿ, ಈಗ ಅದಕ್ಕೆ 21 ಡೇಸಿಗೆ ಮತ್ತೆ ಕ್ರಾಸ್ ಬಂದ್ಬಿಡುತ್ತೆ ಕುರಿ ಮರಿ ಹಾಕ್ಬಿಟ್ಟು. 21 ಡೇಸಿಗೆ ಕ್ರಾಸ್ ಮಾಡಿಸಲ್ಲ ನೀವು. ಕ್ರಾಸ್ ಮಾಡಿಸ್ರೆ ಹಾಲು ಕಮ್ಮಿ ಆಗಿಬಿಟ್ಟು ಮರಿಗಳು ಸ್ವಲ್ಪ ಗ್ರೋತ್ ಎಲ್ಲ ಕಮ್ಮಿ ಆಗಿಬಿಡುತ್ತೆ. ಮತ್ತೆ 42 ಡೇಸಿಗೆ ಬರುತ್ತೆ. ಈಗ 1 ಮರಿ ಹಾಕಿದ್ರೆ 42 ಡೇಸಿಗೆ ಕ್ರಾಸ್ ಮಾಡಿಸ್ಬೇಕು ಸರ್. 3 ಮರಿ ಹಾಕಿದ್ರೆ 62 ಡೇಸಿಗೆ ಮತ್ತೆ ಗ್ರಾಸಿಗೆ ಬರುತ್ತೆ. 62 ಡೇಸ್ಗೆ 62 ದಿನಕ್ಕೆ ಮತ್ತೆ ಬರುತ್ತೆ ಗ್ರಾಸು. ಅವಾಗ ಮಾಡಿಸಿದ್ರೆ ನಿಮಗೆ 3 ಬರುತ್ತೆ 4 ಬರುತ್ತೆ ಸರ್. ಅಂದರೆ ಗ್ಯಾಪ್ ಕೊಡಬೇಕು ನಾವು. ಇನ್ನೊಂದು ದಿನ ಈಗ 21 ಡೇಸಿಗೆ ಕ್ರಾಸ್ ಬರೋದನ್ನು ಕ್ರಾಸ್ ಮಾಡಿಸ್ಬಿಟ್ರೆ ನಮ್ಮ 3 ಮರಿ ಮತ್ತೆ ಬರಲ್ಲ. ಅದು ಈ ಸರಿ 3 ಹಾಕಿರುತ್ತೆ, ನೆಕ್ಸ್ಟ್ ಸರಿ 3 ಬರಲ್ಲ, ಒಂದೇ ಮರಿ ಬರುತ್ತೆ, 2 ಮರಿ ಬರುತ್ತೆ ಅಷ್ಟೇ. ನಾವು ಸ್ವಲ್ಪ ಗ್ಯಾಪ್ ಕೊಡಬೇಕು, ಅದಕ್ಕೆ 1-2 ಮಂತ್ಸ್ ಗ್ಯಾಪ್ ಕೊಟ್ಬಿಟ್ಟು ಕ್ರಾಸ್ ಮಾಡಿಸ್ರೆ 5 ಮರಿ ಬರುತ್ತೆ ಸರ್ ಮತ್ತೆ ಇನ್ನೊಂದ್ಸರಿ ಮಾಡಿಸೋ. ನಿಮಗೆ ಕಂಡಂಗೆ ಬೇರೆ ಕಡೆ ಎಲ್ಲಾದರೂ 5 ಮರಿ ಹಾಕಿದೆಯಾ? ಇದು ಮಹಾರಾಷ್ಟ್ರದ ಪರಟಾಲ್ ಕಂಡಿಡಿದಿರಲ್ಲ, ಅಲ್ಲೂ 5 ಮರಿ ಹಾಕಿಲ್ಲ. 4 ಮರಿ ಹಾಕಿದೆ ಬೇರೆ ಕಡೆ ಎಲ್ಲ. ಮಾರುತಿ ಮಡ್ಡಿ ಅಂತ ಇನ್ನೊಬ್ರು ಇದ್ದಾರೆ, ಅವ್ರ ಹತ್ರ ಹಾಕಿದೆ 4 ಮರಿ. 5 ಮರಿ ಹಾಕಿದ್ರೆ ಇದೆ ಫಸ್ಟ್ ಅನ್ಕೊಂತೀನಿ ನಾನು, ನನಗೆ ಗೊತ್ತಿರೋ ಪ್ರಕಾರ ಎಲ್ಲೂ ಹಾಕಿಲ್ಲ. ಅಂದರೆ 5 ಮರಿ ಹಾಕ್ಬಿಟ್ಟು ಗ್ರೋತ್ ಆಗಿದೆ, ಯಾವುದೂ ಡೆತ್ ಆಗಿಲ್ಲ
ಅಷ್ಟೇ ಗ್ರೋತ್ ಇದೆ ಮರಿ ಯಾವುದು ಒಂದು ವೀಕ್ ಒಂದು ಸಣ್ಣ ಇಲ್ಲ ನೋಡಬಹುದು ನೀವು ಬಂದ್ಬಿಟ್ಟಲ್ಲಿ ಸರ್ ಮರಿಗಳು ಒಂದು ಒಂದು ಮಂತ್ ಬೇಕು ಅದು ಮೇವು ತಿನ್ನಕ್ಕೆ ಅಂತವರೆಗೂ ನಾವು ತಾಯಿಯಲ್ಲಿ ಎಷ್ಟು ಬೇಕೋ ಅಷ್ಟು ಹಾಲು ಕುಡ್ಕೊಂತದ್ದು ಅಂದರೆ ನಮಗೆ ಒಂದು ವೀಕ್ ಆಯ್ತು ಅಷ್ಟೇ ಅದ್ರ ಹಾಲು ಚಿಕ್ಕ ಮರಿ ಇರ್ತಾವಲ್ಲ ಒಂದು ವೀಕಲ್ಲಿ 3 ಲೀಟ್ರ್ ನಾರಿಸೋಣ ಅಂದ್ರೆ ಒಂದು ದಿನಕ್ಕೆ 3 ಲೀಟ್ರ್ ಹಾಲು ಬರುತ್ತೆ 5 ಮರಿಗೂ ಹಾಲು ಆಯಿತು ಒಂದು ವಾರ ಆಯ್ತು ಅಷ್ಟೇ ಆಮೇಲೆ ನಾವು ಎಕ್ಸ್ಟ್ರಾ ಫೀಡ್ ಮಾಡ್ತಾ ಇದ್ದೀವಿ ಸರ್ ಅಂದರೆ ನಮ್ಮ ಎಮ್ಮೆ ಇದೆ ಎಮ್ಮೆ ಅದ್ರಲ್ಲಿ ನಿಪ್ಪದಲ್ಲಿ ಕುಡಿಸ್ತಾ ಇದ್ವಿ ಚಿಕ್ಕ ಮರಿ ಹುಟ್ಟಿದ 3 ದಿನದಲ್ಲೇ ರೂಢಿ ಮಾಡಿದ್ವಿ ನಾವು ನಿಪ್ಪದಲ್ಲಿ ಹಾಲು ಕುಡಿಯೋಕ್ಕೆ 5 ಮರಿಗೂ ಎಕ್ಸ್ಟ್ರಾ ಫೀಡ್ ಕೊಡ್ತಾ ಇದ್ದೀವಿ ಸರ್ ಒಂದು ದಿನಕ್ಕೆ ಒಂದು 3 ಲೀಟ್ರ್ ನಾವು ಎಕ್ಸ್ಟ್ರಾ ಕೊಡ್ತಾ ಇದ್ದೀವಿ ಅದ್ರಲ್ಲಿ ಸ್ವಲ್ಪ ಕುಡ್ಕೊಳುತ್ತೆ ಅದ್ರಲ್ಲಿ ಆಗಲ್ಲ 5 ಮರಿಗೂ ನಾವು ಎಕ್ಸ್ಟ್ರಾ ಫೀಡ್ ಮಾಡ್ತಾ ಇದ್ದೀವಿ ಸರ್ ಈಗ 5 ಮರಿಲಿ ಎಷ್ಟು ಮೇಲ್ ಇದೆ ಎಷ್ಟು ಫೀಮೇಲ್ ಇದೆ ಸರ್ 5 ಮರಿಯಲ್ಲಿ 3 ಮೇಲ್ ಇದೆ 2 ಫೀಮೇಲ್ ಇದೆ ಸರ್ ಆ ವೈಟ್ ಕಲರ್ ಇದೆಯಲ್ಲ ವೈಟ್ ಕಲರ್ 3 ಮೇಲು 2 ಒಂದು ಬ್ರೌನ್ ಒಂದು ಬ್ಲ್ಯಾಕ್ ಇದೆ 2 ಫೀಮೇಲು ಸರ್ ಇವಾಗ ನಿಮ್ಮ ಹತ್ರ 5 ಮರಿ ಹಾಕಿರೋ ಕುರಿ ಇವಾಗ ಕ್ರಾಸಿಂಗ್ ತೊಗೊಂಡಿದ್ಯಾ ಹಾಂ ಸರ್ ತೊಗೊಂಡಿದೆ ಮತ್ತೆ ನಾನು 6 ಡೋಸ್ ಮಾಡ್ತೀನಿ ಸರ್ ಅಂದರೆ 5 ಮರಿ ಹಾಕ್ತಾರ ಸಖತ್ ವೀಕ್ ಆಗಿಬಿಡ್ತು ನಮ್ಮ ಕುರಿ ಅಂದರೆ 21 ಡೇಸ್ ಬಂತು ಮಾಡಿಸ್ಲಿಲ್ಲ ಮತ್ತೆ 42 ಡೇಸ್ ಬಂತು ಮಾಡಿಸ್ಲಿಲ್ಲ ಮತ್ತೆ 62 ಡೇಸ್ ಮಾಡ್ತೀನಿ ಸರ್ ಕ್ರಾಸ್ ಆಗಿದೆ ಕ್ರಾಸ್ ಆಗಿಬಿಟ್ಟು 4 ಡೇಸ್ ಆಗಿದೆ ಈಗ ಇವಾಗ ಮತ್ತೆ ಈಗ ಒಂದು ತಿಂಗಳು ಹಾಲು ಕುಡಿಸ್ತೀನಿ ಮರಿ ಇವಾಗ ಮತ್ತೆ ಸಪ್ರೇಟ್ ಮಾಡ್ಬಿಡ್ತೀನಿ ಸರ್ ಅಂದರೆ ನಾವೀಗ ಬರೀ ಮಾರ್ಕೆಟಿಂಗ್ ಮಾಡೋ ವಿಚಾರಕ್ಕೆ ಹೋಗ್ಬಿಟ್ಟು ಬರೀ 1.5 ತಿಂಗಳು ಮಾತ್ರ ಹಾಲು ಕುಡಿಸ್ತಾರೆ ಬೇರೆ ಕಡೆ ಎಲ್ಲ ನಮ್ಮ ಹಂಗಲ್ಲ ನಾವು ಒಂದು 3.5 ಮಂತ್ಸ್ ಹಾಲು ಕುಡಿಸ್ತೀವಿ ಸರ್ ಈಗ ನೀವು 3.5 ಮಂತ್ಸ್ 4 ಮಂತ್ಸ್ ಹಾಲು ಕುಡಿಸಿದ್ರೆ ಬೆಸ್ಟ್ ನಿಮಗೆ 4 ಮಂತ್ಸ್ ಹಾಲು ಕುಡಿಸಿದ್ರೆ ಮಾತ್ರ 6 ಅಥವಾ 7 ಮಂತ್ಸ್ ಕ್ರಾಸಿಗೆ ಬರುತ್ತೆ ನಿಮಗೆ ಸುಮ್ಮನೆ 1.5 ತಿಂಗಳಿಗೆಲ್ಲ ಮರಿ ಬೇಗ ನಮಗೆ ಮರಿ ಮತ್ತೆ 1.5 ತಿಂಗಳಿಗೆಲ್ಲ ಸಪ್ರೇಟ್ ಮಾಡಿಬಿಡ್ತಾರೆ ನಮಗೆ ಅಂದರೆ ಬೇಗ ಕುರಿ ಕ್ರಾಸಿಗೆ ಬಂದುಬಿಡುತ್ತೆ ಬೇಗ ಅದ್ರ ಹೊಟ್ಟೆಗಳನ್ನ ಮರಿ ಬೀಳುತ್ತೆ ಅಂದ್ಬಿಟ್ಟು ಮರಿ ಕ್ರಾಸ್ ಮಾಡಿಬಿಟ್ಟು ಆ ಮರಿ ಮಾತ್ರ ಸೇಲ್ ಮಾಡ್ತಾರೆ ನಮಗೆ ಆ ಥರ ಮಾಡಿದ್ರೆ ನಮಗೆ 6 ಅಥವಾ 7 ಮಂತ್ಸ್ ಕ್ರಾಸಿಗೆ ಬರೋಲ್ಲ ನಡೆಸೋ 3.5 ಮಂತ್ಸ್ 4 ಮಂತ್ಸ್ ಹಾಲು ಕುಡಿಸ್ಲೇಬೇಕು ಸರ್ ಹಾಲು ಕುಡಿಸಿದ್ರೆ ಅದ್ರ ಹೊಟ್ಟೆ ಮರಿ ಬರೋದು ಚೆನ್ನಾಗಿ ಬರುತ್ತೆ ನಮಗೆ ಬೇಗನೆ ಹೀಟಿಗೆ ಬರುತ್ತೆ ಬೇಗ ಬರೋತಾಗುತ್ತೆ ಮರಿ ಸರ್ ಫಸ್ಟ್ ಟೈಮ್ ಎಷ್ಟು ಮರಿ ಆಗುತ್ತೆ ಅದು ಅಂದರೆ ಕ್ರಾಸ್ ಆಗ್ತಿದಂಗೆ ಸಪ್ರೇಟ್ ಮಾಡ್ಬೇಕು ಸರ್ ಮೇಲ್ ಜೊತೆ ನಮಗೆ ಮೇಲ್ ಜೊತೆ ಬಿಡೋಂಗಿಲ್ಲ ನಾವು ಕ್ರಾಸ್ ಅದು ನಮಗೆ ಗೊತ್ತಾಗಬೇಕು ಅದು ಪ್ರೆಗ್ನೆಂಟ್ ಆಗಿದ್ದು ಗೊತ್ತಾಗ್ದಂಗೆ ನಾವು ಸಪ್ರೇಟ್ ಮಾಡ್ತೀವಿ ಮೇಲ್ನ ಇದು ಮೇಲ್ನ ಆ ಫೀಮೇಲ್ ನಾವು ಸಪ್ರೇಟ್ ಮಾಡ್ಬಿಟ್ಟು ಸ್ವಲ್ಪ ಏನು ಎಕ್ಸ್ಟ್ರಾ ಫೀಡ್ ಕೊಡ್ತೀವಿ ಸರ್ ಒಂದು ಸ್ವಲ್ಪ ಫೀಡು ಸ್ವಲ್ಪ ಜೋಳ ಏನು ಹತ್ತಿಹಿಂಡಿ ಅಂತ ಬರುತ್ತೆ ಅದೆಲ್ಲ ಕೊಡಬೇಕು ನಾನು ಎಕ್ಸ್ಟ್ರಾ 6 ಅಥವಾ 7 ಮಂತ್ಸ್ ಕ್ರಾಸ್ ಆದರೆ ಮಾತ್ರ ಒಂದೇ ಮರಿ ಸರ್ 8 ಮಂತ್ಸ್ 9 ಮಂತ್ಸ್ ಮೇಯಿಸ್ಬಿಟ್ಟು ಆಮೇಲೆ ಕ್ರಾಸ್ ಮಾಡಿಸ್ತೀವಿ ಅಂತ ಹೇಳೋದು ನಿಮಗೆ 2 3 ಮರಿ ಬರುತ್ತೆ ಸರ್ ನಾನು ಪ್ರಾಕ್ಟಿಕಲಾಗಿ ಮಾಡಿರೋದು ನಮ್ಮ ಮನೆಯಲ್ಲಿ 6 ಮಂತ್ಸ್ ಕ್ರಾಸ್ ಆಗಿರೋದು ಇದೆ ಒಂದು ವರ್ಷ ಮೇಯಿಸ್ಬಿಟ್ಟು ಕ್ರಾಸ್ ಆಗ್ಬಿಟ್ಟು 3 ಮರಿ ಒಂದೇ ಸರಿ ಕೊಟ್ಟಿರೋದು ಇದೆ ನಮಗೆ ಇವಕ್ಕೆ ಯಾವ ರೀತಿ ಕಾಯಿಲೆಗಳು ಬರ್ತಿದೆ ಮಾಮೂಲಿ ಸರ್ ಈಗ ನಾಟಿ ಕುರಿ ಹೆಂಗೆ ಬರುತ್ತೋ ಇದಕ್ಕೂ ಹಂಗೆ ಕಾಯಿಲೆ ಬರುತ್ತೆ ಸರ್ ವರ್ಷಕ್ಕೆ 4 ಇಂಜೆಕ್ಷನ್ ಬರುತ್ತೆ ಟಿ ಪಿ ಪಿ ಆರು ಹೆಚ್ಚು ಸಂದ ಬರುತ್ತೆ ಸರ್ ಅದನ್ನು ಟೈಮ್ ಕರೆಕ್ಟ್ ಹಾಕ್ಸ್ಕೊಬೇಕು ಮರಿಗಳಿಗೆ ಜಂತುಳಿನ ಔಷಧಿ ಯಾವ ರೀತಿ ಕೊಡ್ತಾ ಇದ್ದೀರಾ ನೀವು ನಾವೊಂದು ಯಾವುದೋ ಜಂತುನಾಶಕ ಔಷಧಿ ಹಾಕ್ತೀವಿ ನಾವು ಈಗ ಡಿವರ್ಮಿಂಗ್ ಅದನ್ನ ನಾವು ಕೇಳ್ಕೊಂಬರ್ಬೇಕು ಅಷ್ಟೇ ಪ್ರೆಗ್ನೆಂಟ್ ಹಾಕ್ಬೋದಾ ಮೆಡಿಕಲ್ ಸ್ಟೋರ್ ಕೇಳಿದ್ರೆ ನಮ್ಗೆ ಹೇಳ್ತಾರೆ ಪ್ರತಿ ತಿಂಗಳು ಬ್ರ್ಯಾಂಡ್ ಚೇಂಜ್ ಮಾಡ್ಬೇಕು ಸರ್ ಅದು ಅಂದರೆ ಡಿವರ್ಮಿಂಗ್ ಬರುತ್ತಲ್ಲ ಅದು ಔಷಧಿಗಳು ಪ್ರತಿ ತಿಂಗಳು ಬ್ರ್ಯಾಂಡ್ ಚೇಂಜ್ ಮಾಡ್ಬೇಕು ನಾವು ಅದೇನಾಗುತ್ತೆ ಅಂದರೆ ಹೊಟ್ಟೆ ಒಳಗಡೆ ಈಗ ನಮಗೆ ಮರಿ ಇರುತ್ತೆ ಅಂದರೆ ಜಂತು ಮರಿ ಇರುತ್ತೆ ಆ ಮರಿ ನಾವು ಹಾಕಿ ವ್ಯಾಕ್ಸಿನ್ ಡಿವರ್ಮಿಂಗ್ ಮಾಡ್ತೀವಲ್ಲ ಅದಕ್ಕೆ ಆ ಹುಳಗಳು ಮಾತ್ರ ಸಾಯ್ತು ಸರ್ ಅದು 21 ಡೇಸ್ ಮತ್ತೆ ಮೊಟ್ಟೆ ಓಪನ್ ಆಗುತ್ತೆ ಮತ್ತೆ ನಮ್ಮ ರಿಟರ್ನು ಆ ಮೊಟ್ಟೆಗೆ ನಾವೇನು ಮಾಡಬೇಕು ತಿಂಗಳಿಗೆ ಒಂದ್ಸರಿ ವ್ಯಾಕಮ್ಯಾಕ್ಸ್ ನಾವು ತಿರ್ಗಿ ನಾವು ಹಾಕೊಂಡ್ರೆ ಮೊಟ್ಟೆ ಓಪನ್ ಆಗಿರೋ ತಿಂಗಳು ಹಾಕಿ ಮತ್ತೆ ಮರಿ ಸಾಯ್ತು ಮತ್ತೆ ಮೊಟ್ಟೆ ಇರುತ್ತೆ ಅದು ಮೊಟ್ಟೆ ಇದ್ದೇ ಇರುತ್ತೆ ಅವೆಲ್ಲ ಫುಲ್ ನಾವು ಕಳೆಯೋಕ್ಕಾಗಲ್ಲ ಡಿವರ್ಮಿಂಗಲ್ಲಿ ಮಂತ್ಲಿ ಒಂದು ಟೈಮ್ ಹಾಕೊಂಡ್ರೆ ಬೆಸ್ಟ್ ನಮಗೆ ಈಗ ನಾವು ಡಿವರ್ಮಿಂಗ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಕೊಟ್ಟಿದ್ದ ಫುಡ್ಡೆಲ್ಲ ಅದಕ್ಕೆ ಅದೇ ತಿಂದು ಮಿಸ್ ಆಗ್ತಾ ಇರುತ್ತೆ ಒಳಗಡೆ ಫುಲ್ ನಾವು ಏನು ಕೊಟ್ಟರು ಮರಿ ಗ್ರೋತ್ ಆಗ್ತಾ ಇರಲ್ಲ ಹಂಗೆ ವೀಕೆಂಡ್ ವೀಕೆಂಡ್ ಇರುತ್ತೆ ಎಲ್ಲ ಅಲ್ಲಿ ಒಳಗಡೆ ಎಲ್ಲ ಇದಾಗ್ತಾ ಇರುತ್ತೆ ಡಿವರ್ಮಿಂಗ್ ಮಂತ್ಲಿ ಒನ್ ಟೈಮ್ ಮಾಡ್ಕೊಂಡ್ರೆ ಬೆಸ್ಟ್ ಸರ್ ನಮಗೆ ಟೂರ್ ನಡೆಸೋಣ ಅಂತ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಅದು ಬಂದ್ಬಿಟ್ಟು ಬಿ ವಿ ಅಂತ ಬಂದರೆ ಹೋಮೋಜಿನಸ್ ಅಂತ ಬರುತ್ತೆ ಬಿ ಡಬ್ಲ್ಯೂ ಬಂದರೆ ಹೆಟ್ರೋಜಿನಸ್ ಅಂತ ಬರುತ್ತೆ ನಮಗೆ ಫೀಮೇಲು ಹೆಟ್ರೋಜಿನಸ್ ಆದರೂ ಓಕೆ ಅಂದರೆ ಹೋಮೋಜಿನಸ್ ಆದರೂ ಓಕೆ ಮೇಲ್ ಮಾತ್ರ ಬಿ ಬಿ ಇರಲೇಬೇಕು ನಮಗೆ ಮೇಲ್ ಮಾತ್ರ ಹೋಮೋಜಿನಸ್ ಇರಲೇಬೇಕು ನಮಗೆ ಅದರಿಂದ ಮಾತ್ರ ಅದು ಕ್ರಾಸ್ ಮಾಡಿಸಿದ್ರೆ ಮಾತ್ರ ನಿಮ್ಗೆ 2 3 ಮರಿ ಬರೋಕ್ಕೆ ಸಾಧ್ಯ ಸರ್ಟಿಫಿಕೇಟ್ ಮಾಡ್ತಾರೆ ಸರ್ ಸರ್ ಆ ಸರ್ಟಿಫಿಕೇಟಲ್ಲಿ ಏನೇನು ಮೆನ್ಷನ್ ಆಗಿರುತ್ತೆ ಅಂದರೆ ಒಂದು ಕುರಿಯಲ್ಲಿ 3 ml ಬ್ಲಡ್ ತೆಗಿತಾರೆ ಸರ್ ಆವಾಗ ಬ್ಲಡ್ ತೆಗಿದ್ದಂಗೆ ಒಂದು ಟ್ಯಾಗ್ ಆಗ್ತಾರೆ ಅದಕ್ಕೆ ಆ ಟ್ಯಾಗ್ ನಂಬರ್ ನಮ್ಗೆ ಕೋಡ್ ಅದು ಅಲ್ಲಿ ಇದು ಲ್ಯಾಬ್ಗೆ ಹೋಗ್ಬಿಟ್ಟು ಆ ಬ್ಲಡ್ ಚೆಕಪ್ ಮಾಡ್ದಂಗೆ ಆ ಕೋಡ್ ನಂಬರ್ ಕಳಿಸ್ತಾರೆ ನಮಗೊಂದು ಒಂದು ರಿಪೋರ್ಟ್ ಕಳಿಸ್ತಾರೆ ಅದನ್ನ ನಮ್ಗೆ ಕಳಿಸ್ತೀನಿ ರಿಪೋರ್ಟ್ ಇದೆ ನಂತರ ಇದ್ರದ್ದು ಹಾಸನೂರು ಆ ರಿಪೋರ್ಟಲ್ಲಿ ಗೊತ್ತಾಗುತ್ತೆ ಸರ್ ನಮಗೆ ಬಿ ಡಬ್ಲ್ಯೂ ಅಂತ ಇದ್ದರೆ ಎಟ್ರೋಜಿನಿಸ್ ಬಿ ಬಿ ಅಂತ ಇದ್ದರೆ ಹೋಮೋಜಿನಿಸ್ ಫೀಮೇಲ್ ಬಂದ್ಬಿಟ್ಟು ನಮಗೆ ಬಿ ಡಬ್ಲ್ಯೂ ಇದ್ರೂ ಓಕೆ ಬಿ ಬಿ ಇದ್ರೂ ಓಕೆ ಮೇಲ್ ಮಾತ್ರ ಬಿ ಬಿ ಇರಲೇಬೇಕು ಸರ್ ನಮ್ಮ ರಿಪೋರ್ಟ್ ಪ್ಯೂರ್ ನಾರಿ ಸುವರ್ಣ ತಳಿ ಅಂತ ಕಂಡಿಡಿಯೋದು ಹೆಂಗೆ ಸರ್ ಸರ್ ಪ್ಯೂರ್ ನಾರಿ ಸುವರ್ಣ ಕಂಡಿಡಿಯೋದು ಈಗ ನಾವು ನಾಟಿ ಕುರಿ ಕ್ರಾಸ್ ಮಾಡಿಸಿದ್ರೆ ಮರಿ ಹಂಗೆ ಬಂದ್ಬಿಡುತ್ತೆ ಬಾಲ ಉದ್ದ ಬರುತ್ತೆ ಏನೇ ನಮ್ಮ ನಾರಿ ಸುವರ್ಣ ಬಾಲ ಉದ್ದ ಬರುತ್ತೆ ಸ್ವಲ್ಪ ಮೂತಿ ಸ್ವಲ್ಪ ಗಿಣಿ ಮೂತಿ ಬರುತ್ತೆ ಬ್ಲಡ್ ಚೆಕಪ್ ಮಾಡಿಸಿದ್ರೆ ಗೊತ್ತಾಗುತ್ತೆ ಸರ್ ನಮ್ಮ ಅಷ್ಟು ಇಲ್ಲಾಂದರೆ ಅದು 2 3 ಮರಿ ಹಾಕ್ಬಿಟ್ರೆ ಗೊತ್ತಾಗುತ್ತೆ ನಮ್ಮ ನಾರಿ ಸುವರ್ಣ ಅಂತ ನಾಟಿ ಕುರಿ ನಿಮಗೆ 2 ಮರಿ ಹಾಕುತ್ತೆ ನಾಟಿ ಕುರಿ ಯಾವಾಗ 100ಕ್ಕೊಂದು ಹಾಕುತ್ತೆ ಹಾಲಾಗಲ್ಲ ಅದರಲ್ಲಿ 1 ಮರಿ ಡೆತ್ ಆಗಿಬಿಡುತ್ತೆ ಎಕ್ಸ್ಟ್ರಾ ಫೀಡ್ ಕೊಟ್ಟು ನಾಟಿ ಕುರಿಯಲ್ಲಿ ಉಳಿಸ್ಕೊಬೋದು ನಾರಿ ಸುವರ್ಣ ನಿಮ್ಗೆ 3 ಮರಿ ಬಂದುಬಿಟ್ರೆ ಗೊತ್ತಾಗ್ಬಿಡುತ್ತೆ ಸರ್ 3 ಮರಿ 4 ಮರಿ ಬಂದ್ಬಿಟ್ಟು ನೀವು ತಗೊಂಡೋಗ್ಬೇಕು ಅಂದರೆ ಏನು ಮಾಡ್ತೀರಿ ಈಗ ಬೆಡ್ ಚೆಕಪ್ ಎಲ್ಲ ಮಾಡ್ತಾ ಇಲ್ಲ ಅವಾಗ ಏನು ಮಾಡ್ಬೇಕು ನೀವು ಅವ್ರ ವೀಡಿಯೋನೋ ಏನೋ ಮಾಡಿರ್ತಾರೆ ಇಲ್ಲ ನೀವು ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಹಾಲು ಕುಡಿಯೋದು ನೋಡಿ
ಸರ್ ನೀವು ವರ್ಷಕ್ಕೊಂದ್ಸಲ ಮೇಲ್ ಚೇಂಜ್ ಮಾಡ್ತೀರಾ? ಒಂದೂವರೆ ವರ್ಷಕ್ಕೊಂದ್ಸಲ ಮೇಲ್ ಚೇಂಜ್ ಮಾಡ್ತಾ ಇದೀವಿ ನಾವೀಗ, ಅಂದ್ರೆ ಇನ್ಬ್ರೀಡ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಈಗ ನಮ್ಮ ಮೇಲ್ ಕ್ರಾಸ್ ಮಾಡಿರುತ್ತೆ, ಮರಿ ಬಂದಿರುತ್ತೆ ಅದರಿಂದ, ಅಂದ್ರೆ ಆ ಜೀನ್ಸ್ ಮರಿ ಬಂದಿರುತ್ತೆ, ಆ ಮರಿ ಮತ್ತೆ ಇದರಿಂದ ಕ್ರಾಸ್ ಮಾಡ್ಸಕ್ ಆಗಲ್ಲ, ಅಂದ್ರೆ ಇನ್ಬ್ರೀಡ್ ಆಗ್ಬಿಡುತ್ತೆ ನಮ್ಗೆ. ಅವಾಗ ನಾವು ಮೇಲ್ ಬೇರೆ ಮೇಲ್ ಟೂ ಕಂಡ್ರೆ ಬೆಸ್ಟ್ ಸರ್. ಈಗ ಒಂದ್ ಮೇಲ್ ತಾಯಿ ಕ್ರಾಸ್ ಮಾಡುತ್ತೆ, ಆ ಮರಿ ಇನ್ನೊಂದ್ ಮೇಲೆ ಇಕ್ಕೊಂಡ್ಬಿಟ್ರೆ ಬೆಸ್ಟ್ ನಮ್ಗೆ. ಎರಡ್ ಮೇಲೆ ಇದ್ರೆ ಬೆಸ್ಟ್, ಇನ್ಬ್ರೀಡ್ ಆಗಲ್ಲ. ಈಗ ಎಷ್ಟು ಹೆಣ್ ಮರಿಗೆ ಒಂದ್ ಮೇಲ್ ಇರ್ಬೇಕು ಸರ್? ಸರ್ ಒಂದು 30 ಫೀಮೇಲ್ಗೆ ಒಂದ್ ಮೇಲ್ ಬೇಕು ಸರ್. 30 ಫೀಮೇಲ್ ಮೇಂಟೈನ್ ಮಾಡುತ್ತೆ ಏನಿಲ್ಲ ಸರ್, ನೀವು ಜನರಲ್ ಆಗಿ ಯತ್ನ ಮಾಡಿರ್ಬೇಕು ಅಷ್ಟೇ. ಈಗ ಒಂದ್ಸರಿ ಮೇಲ್ ಫೀಮೇಲ್ ನ ಕ್ರಾಸ್ ಮಾಡ್ಬಿಡ್ತದ ಮತ್ತೆ ಏನು 7 ತಿಂಗಳು ಕ್ರಾಸ್ ಮಾಡಲ್ಲ ಅದು. ಆ ತರ ಹಿಂಗೆ 30 ಮೇಲ್ ಮೇಂಟೈನ್ ಮಾಡುತ್ತೆ ಸರ್. ಇವಕ್ಕೆಲ್ಲ ಮೇವ್ ಏನ್ ಕೊಡ್ತಿದ್ದೀರಾ ನೀವು? ಎಕ್ಸ್ಟ್ರಾ ಫೀಡ್ ಏನು ಮಾಡ್ತಾರ ಸರ್? ಮಾಮೂಲಿ ಎಳ್ ಜೋಳ ಕೊಡ್ತೀನಿ ಸಂಜೆ ಹೊತ್ತು. ಮಾಮೂಲಿ ಯಾವ್ದು ಮರಿ ಹಾಕುತ್ತೆ ಕುರಿ ಅದಕ್ಕೆ ಮಾತ್ರ ಡೈರಿ ಫೀಡ್ ಎರಡು ಜೋಳ ಮಿಕ್ಸ್ ಮಾಡ್ಕೊಡ್ತಾ ಇದ್ದೀನಿ ಸರ್. ಸರ್ ನಾವು ಹಸಿವಲ್ಲಿ 2 ಟೈಮ್ ಕೊಡ್ತಾ ಇದೀವಿ, ಈಗ ಅಕ್ಸೆಸ್ ಅಪ್ ಅಂತ ಬರುತ್ತಲ್ಲ ಅದೊಂದು ಸಿವ ಎಸ್ಒಟಿ ಒಂದು ಕೊಡ್ತಾ ಇದೀವಿ. ಒನ್ ಟೈಮ್ ಒಣಗಿರ ಹೋಲ್ ಕೊಡ್ತೀವಿ ಸರ್, ರಾಗಿ ಹುಲ್ಲು ಇಲ್ಲ ಕಳ್ಳೆ ಬಳ್ಳಿ ಅದನ್ನು ಎರಡಲ್ಲಿ ಒಂದು ಕೊಡ್ತಾ ಇದೀವಿ. ಅಂದ್ರೆ ನಾರಿ ಸುವರ್ಣ ಹೆವಿ ಬಾಡಿ ವೈಟ್ ಬಂದ್ಬಿಟ್ಟು ನಿಮಗೆ ಜಾಸ್ತಿ ಕೊಬ್ಬು ಬೆಳ್ಕೊಂಬಿಟ್ಟು 3 ಮರಿ ಹಾಕೋದು 2 ಮರಿ ಹಾಕುತ್ತೆ. ಈಗ ನಾವು ಅಷ್ಟೇ ಬಾಡಿ ವೈಟ್ ಮೇಂಟೈನ್ ಮಾಡ್ಬೇಕು ನಾರಿ ಸುವರ್ಣದಲ್ಲಿ. ಮೇಲ್ ಮರಿಗಳು ನೀನು ಎಷ್ಟನ್ನು ಹಾಕೊಳ್ಳಿ ಅದೇನೋ ಸಮಸ್ಯೆ ಇಲ್ಲ ನಮಗೆ. ನಾರಿ ಸುವರ್ಣದ ಅಷ್ಟೇ ಕೊಬ್ಬಿಸ್ಬೇಕು, ಕುರಿ ಕೊಬ್ಬದಷ್ಟು ನಮಗೆ ಮಾಮೂಲಿ ಮರಿ ರೇಟಿಂಗ್ ಕಮ್ಮಿ ಆಗ್ತಾ ಬರುತ್ತೆ. 3 ಮರಿ ಹಾಕೋದು ಒಂದೇ ಮರಿ ಹಾಕುತ್ತೆ ನಮಗೆ, ಬಾಡಿ ವೈಟ್ ಅಷ್ಟೇ ಮೇಂಟೈನ್ ಮಾಡಬೇಕು. ಈಗ ಮರಿ ಹಾಕ್ಬಿಟ್ಟು ಒಂದು 2 ಮಂತ್ಸ್ ನೀವು ಏನಾರ ಫುಡ್ ಕೊಡಿ ಸರ್, ಯಾಕಂದ್ರೆ ನಮಗೆ ಮರಿ ಚೆನ್ನಾಗಿ ಬರಬೇಕು, ಹಾಲು ಬರಬೇಕು ನಮಗೆ. ಎಷ್ಟು ಜನ ಫುಡ್ ಕೊಟ್ಕೊಳ್ಳಿ, ಆಮೇಲೆ ಕ್ರಾಸಿಗೆ ಬರೋ ಟೈಮ್ ಗೊತ್ತಾಗುತ್ತೆ, ನಿಮ್ಮ ಮರಿ ಹಾಕಿರೋ ಡೇಟ್ ಗುರುತಾಕೊಂಡ್ಬಿಟ್ರೆ ಗೊತ್ತಾಗುತ್ತೆ ನಿಮ್ಗೆ ಯಾವ ಕ್ರಾಸಿಗೆ ಬರುತ್ತಂತ. ಆ ಟೈಮಲ್ಲಿ ಸ್ವಲ್ಪ ಫುಡ್ ಕಮ್ಮಿ ಆಗಿಬಿಟ್ರೆ ಸ್ವಲ್ಪ ಅದು ಹೊಟ್ಟೆ ಒಳಗಡೆ ಮರಿ ಎಲ್ಲ ಗ್ರೋತಾಗಿ ಶುರು ಆಗುತ್ತೆ. ಪ್ರೆಗ್ನೆಂಟ್ ಆಯ್ತು ಅಂತ ಕನ್ಫರ್ಮ್ ನಿಮ್ಗೆ ಗೊತ್ತಾಗ್ತಿದ್ದಂಗೆ ಎಷ್ಟು ಜನ ಫುಡ್ ಕೊಡಿ ಸರ್, ಮರಿ ಬರುತ್ತೆ ಹೊಟ್ಟೆ ಒಳಗೆ ಬರುತ್ತೆ. ಒಂದು ವರ್ಷಕ್ಕೆ ಎಷ್ಟು ತೂಕ ಬರುತ್ತೆ? ನಾರಿ ಸುವರ್ಣ ಬಂದ್ಬಿಟ್ಟು 50 ರಿಂದ 55 ಕೆಜಿ ಬರುತ್ತೆ ಸರ್. ನಾಟಿ ಕುರಿಯಿಂದ ಫಾಟ್ ಕೊಡ್ತೀನಿ ನೀವು, ಅಂದ್ರೆ ನೀವು ನಾರಿ ಸುವರ್ಣ ತಗೊಂಡ್ಬಿಟ್ಟು ನಾಟಿ ಕುರಿ ಕ್ರಾಸ್ ಮಾಡಿಸಿ ಇದಕ್ಕಿಂತ ಜಾಸ್ತಿ ಗ್ರೋತ್ ಬರುತ್ತೆ. ಮಿಕ್ಸ್ ಕ್ರಾಸ್ ಆಗುತ್ತಲ್ಲ ನಮಗೆ ಜೀನ್ಸು, ಇದಕ್ಕಿಂತ ಜಾಸ್ತಿ ಗ್ರೋತ್ ಬರುತ್ತೆ ನಮಗೆ. ಹಂಗು ಮಾಡ್ಕೊಬೋದು ರೈತರುಗಳು. ಈಗ ತಗೊಂಡೋಗ್ಬಿಟ್ಟು ಬರೇ ಮೇಲೆ ಬರೋ ಫಿಮೇಲ್ ಮಾತ್ರ ಉಳಿಸ್ಕೋ ಅಂತಾನೆ, ಮೇಲ್ ಮಾತ್ರ ಮೇಲ್ ಏನು ಮಾಡೋದು ನಾವು ಕ್ರಾಸ್ ಮಾಡಿಸ್ಬಿಟ್ಟು ಅಂತ ಹೇಳ್ತಾರೆ ಇಂದನೇ ನಮ್ಮ ಇದರಲ್ಲಿ ನಾಟಿ ಕುರಿಯಲ್ಲಿ. ಅದು ಇದಕ್ಕಿಂತ ಸಖತ್ ಗ್ರೋತ್ ಬರುತ್ತೆ ನಿಮಗೆ. ಈಗ ನಿಮಗೆ ನಾಟಿ ಕುರಿ ಬಂದ್ಬಿಟ್ಟು ನಿಮಗೆ 5 ತಿಂಗಳು ಮರಿ ಅವರು 5,000 ಅಂದ್ಕೊಡ್ತಾರೆ, ಅಂದರೆ ವೆಯ್ಟ್ ಲೆಕ್ಕನೇ ತಗೊಂಡೋಗ್ಲಿಬೇಕಾರೆ ಅವರು. ನಾರಿ ಸುವರ್ಣದಲ್ಲಿ ಕ್ರಾಸ್ ಮಾಡಿ ನಾರಿ ಸುವರ್ಣ ಟಗರು ಕ್ರಾಸ್ ಮಾಡಿಸ್ಬಿಟ್ಟು ಫೀಮೇಲ್ನ ಜಾಸ್ತಿ ವೆಯ್ಟ್ ಬರುತ್ತೆ ನಿಮಗೆ. ನಾರಿ ಸುವರ್ಣ ಮೇಲಿಂದ ನಾಟಿ ಕುರಿ ಕ್ರಾಸ್ ಮಾಡಿಸಿದ್ರೆ ನಾಟಿ ಕುರಿಯಲ್ಲಿ ಒಟ್ಟ ಮೇಲೆ ಸಖತ್ ಗ್ರೋತ್ ಬರುತ್ತೆ ಇದಕ್ಕಿಂತ, ನಾರಿ ಸುವರ್ಣಗಿನ ಗ್ರೋತ್ ಬರುತ್ತೆ ನಿಮಗೆ. ಗೌರ್ಮೆಂಟ್ ಬಂದ್ಬಿಟ್ಟು ನಮ್ಮ ಹತ್ರ ಈಗ ಮೇಲ್ ತಗೊಳೋದು ಸರ್, ಮೇಲ್ ಬಂದ್ಬಿಟ್ಟು 30 ಕೆಜಿ ಇರಬೇಕು ನಮಗೆ. 30 ಅಂದರೆ 30 ಕೆಜಿ ಇರಬೇಕು, ಕ್ರಾಸಿಗೆ ರೆಡಿ ಇರಬೇಕು ನಮಗೆ. ಆ ಥರ ಮೇಲ್ ಬಂದು ನಿಮ್ಮ ಹತ್ರ 5-10 ಏನೇನೋ ಇದ್ಬಿಟ್ರೆ ಅಂದರೆ ಗೌರ್ಮೆಂಟ್ ತಗೊಳೋ ಅದಕ್ಕೆ ಮೇಲೆ ಬ್ಲಡ್ ಚೆಕಪ್ ಮಾಡಿಸಿರ್ಬೇಕು ಮೇಲ್ಗೆ. 30 ಕೆಜಿ ಬರಬೇಕು ಸರ್ ಮೇಲೆ ನಿಮಗೆ. 30 ಕೆಜಿ ಬರಬೇಕು, ಅವರೇ ಬಂದು 1,000 ಹಾಕ್ತಾರೆ ಸರ್. ಒಂದು ಕುರಿ ಬಂದ್ಬಿಟ್ಟು 24,000 ಅಂತ ಕೊಡ್ತಾರೆ ನಿಮಗೆ, ಅಂದರೆ ಗೌರ್ಮೆಂಟ್ ತೊಗೊಂಡ್ರೆ. ಅವ್ರು ತೊಗೊಂಡೋಗ್ಬಿಟ್ಟು ರೈತರುಗಳು ಸಬ್ಸಿಡಿ ಲೆಕ್ಕ ಕೊಡ್ತಾರೆ ಸರ್. ಅಂದರೆ ನಮ್ಮ ಮನೇಲಿ ಮೇಲ್ ಜಾಸ್ತಿ ಬೆಳೆದ್ಬಿಟ್ಟು ಹೆಂಗೆ ಮಾರ್ಕೆಟಿಂಗ್ ಮಾಡೋದು ಅಂತ ಏನು ಸಮಸ್ಯೆ ಬೇಡ ನಮಗೆ. ನೀವು ನಮ್ಮ ಹತ್ರ ಇದೆ ಅಂತ ಗೌರ್ಮೆಂಟ್ಗೆ ತಿಳಿಸಿರ, ಯಾವಾಗ ನಿಮ್ಮ ವೆಟರ್ನರಿ ಡಾಕ್ಟ್ರ್ ಬರ್ತಾರಲ್ಲ ಅವ್ರ ಕಡೆಯಿಂದ ಒಂದು ಗೌರ್ಮೆಂಟ್ ಅರ್ಜಿ ಹಾಕ್ಸಿದ್ರೆ ಅವ್ರು ಬಂದ್ಬಿಟ್ಟು ನಿಮ್ಮ ಹತ್ರ ಮೇಲ್ ತೊಗೊಂಡೋಗ್ತಾರೆ. ಒಟ್ಟಿನಾಗ ಮೇಲೆ ಬಂದು 30 ಕೆಜಿ ಇರಬೇಕು. ಮರಿಗಳಿಗೆಲ್ಲ ಇನ್ಶೂರೆನ್ಸ್ ಎಲ್ಲ ಮಾಡಿಸಿದ್ರೆ ಸರ್? ಇನ್ಶೂರೆನ್ಸ್ ಮಾಡಿಸ್ತಾರೆ, ನಾನು ಮಾಡಿದ್ದೆ ಸರ್. ಸ್ವಲ್ಪ ಜಾಸ್ತಿ ಇರೋದು ಸುಮ್ಮನೆ ಇನ್ಶೂರೆನ್ಸು, ಚೆನ್ನಾಗಿ ನೋಡ್ಕೊಂಡ್ರೆ ಏನೋ ಕಾಯಿಲೆ ಬರೋದು ಅನ್ಕೊಂತೀನಿ. ವ್ಯಾಕ್ಸಿನ್ ಎಲ್ಲ ಮಾಡಿಸಿದ್ರೆ ಮಾಡಿಸಿಲ್ಲ ಸರ್ ನಾನು ಇನ್ಶೂರೆನ್ಸ್. ಸರಿ, ಮೇಲೆ ನಾಟಿ ಕುರಿಗಳು ಕ್ರಾಸ್ ಮಾಡಿಸಿದ್ರೆ ಯಾವ ರೀತಿ ಮರಿಗಳು ಬರ್ತವೆ? ನಾಟಿ ಕುರಿಗೆ ಮಿಕ್ಸ್ ಕ್ರಾಸ್ ಮಾಡಿಸಿದ್ರೆ ಚೆನ್ನಾಗಿ ಬರುತ್ತೆ ಸರ್ ಮರಿಗಳು ನಮಗೆ. ಅಂದರೆ ಹೆವಿ ಗ್ರೋತ್ ಬರುತ್ತೆ ಇದಕ್ಕೆ, ನಾರಿ ಸುವರ್ಣಾಗಿಂದ ಗ್ರೋತ್ ಬರುತ್ತೆ. ಅಂದರೆ ಮಿಕ್ಸ್ ಕ್ರಾಸ್ ಮಾಡಿಸ್ತೀವಲ್ಲ ನಾವು, ನಮ್ಮೇಲಿಂದ ನಾರಿ ಇದಕ್ಕೆ ನಾಟಿ ಕುರಿ ಕ್ರಾಸ್ ಮಾಡಿಸಿದ್ರೆ ಹೆವಿ ಗ್ರೋತ್ ಬರುತ್ತೆ ಮರಿಗಳು. ಅದೇ ನೀವು ಅದರಲ್ಲೇ ಬ್ರೀಡ್ ಮಾಡ್ಕೊತೀವಿ ನಾಟಿ ಕುರಿಲೇ ಅಂತ ಹೇಳಿದ್ರೆ ಸೆಕೆಂಡ್ ಜನ್ರೇಷನ್ ಬೇಕು ಸರ್ ನಮಗೆ. ಅಂದರೆ ಈಗ ಕ್ರಾಸ್ ಮಾಡಿಸ್ಬಿಟ್ಟು ನಾವು ಹೆಣ್ಣು ಮರಿ ಬರುತ್ತೆ ಅದು ಅದರಲ್ಲಿ ಮೇಲ್. ಈಗ ನಮ್ಮ ಬಟ್ಲಿ ಕ್ರಾಸ್ ಮಾಡಿಬಿಟ್ಟು ಇದ್ರ ನಾಟಿ ಕುರಿಯಲ್ಲಿ ಮೇಲ್ ಬಂದರೆ ಅದು ವೇಸ್ಟೇ ನಿಮಗೆ. ವೇಸ್ಟ್ ಅಂತಲ್ಲ, ನಾಟಿ ಕುರಿ ಲೆಕ್ಕದಲ್ಲಿ ಮಾಡ್ಕೊಬೇಕಾಗುತ್ತೆ ನೀವು. ಅದನ್ನು ಗುರುತಿಸ್ಬಿಟ್ಟು ಫೀಮೇಲ್ ಮಾತ್ರ ಉಳಿಸ್ಕೊಬೇಕು ನೀವು, ನಿಮ್ಮ ಮನೇಲಿ ಬ್ರೀಡ್ ಮಾಡ್ಕೊಬೇಕು ಅಂತ ಹೇಳಿ. ಆ ಫೀಮೇಲು ಮರಿ ದೊಡ್ಡದಾಗ ಕ್ರಾಸಿಗೆ ಬರಬೇಕು ಮತ್ತೆ. ಅವು 2 ಮರಿ ಆಗ್ತವ? ಹಾಂ, ಆ ಥರ ಕೆಪಾಸಿಟಿ ಇದೆ ಸರ್. ಅದಾದ ಪ್ರೂವ್ ಆಗಿದೆ ಇಲ್ಲಿ. ಈಗ ಗುಂದ್ರಲ್ ಹತ್ರ ಒಬ್ರು ಸಾಕಿದ್ದಾರೆ ಗುರು ಅಂತ, ಅವರು 5 ಇಯರ್ಸ್ ಬ್ಯಾಕ್ ಒಂದು ಮೇಲ್ ತೊಗೊಂಡೋಗ್ಬಿಟ್ಟು ಈಗ ಅವ್ರ ಮನೇಲಿ ಹಂಗೆ ಬ್ರೀಡ್ ಮಾಡ್ತಾ ಮಾಡ್ತಾ ಅವ್ರ ಮನೇಲಿ ಹಾಕೋದೆಲ್ಲ 2-3 ಆಗ್ತಾ ಇದೆ. ಅವರೇನು ಫಸ್ಟ್ ಫೀಮೇಲ್ ತೊಗೊಂಡೋಗಿಲ್ಲ, ಓನ್ಲಿ ಮೇಲ್ ತೊಗೊಂಬಿಟ್ಟು 5 ವರ್ಷದಿಂದ ಇದೆ. ಅವರು 1 ವರ್ಷಕ್ಕೊಂದ್ಸರಿ ಮೇಲ್ ಚೇಂಜ್ ಮಾಡ್ತಾರೆ. ಅವರು ಏನು ಸ್ಟಾಲ್ ಫೀಡಿಂಗ್ ಏನು ಮಾಡ್ತಾರೆ, ಈಚೆ ಕಡೆ ನಾಟಿ ಕುರಿ ಹೆಂಗೆ ಮೇಯ್ಕೊಂಡು ಬರ್ತಾವೋ ಹಂಗೆ ಮೇಯ್ಕೊಂಡು ಬರ್ತದೆ, 2-3 ಮರಿ ಬರ್ತಾ ಇದೆ. ಸರ್, ಇದು ಮಟನ್ ಎಲ್ಲ ಯಾವ ರೀತಿ? ನಾವು ತಿಂದಿದ್ದೀವಿ ಮಟನ್, ಇದು ರೆಡ್ ಕಲರ್ ಮೀಟ್ ಬರುತ್ತೆ, ಚೆನ್ನಾಗಿದೆ ಸರ್. ಮೇಡಮ್ ಅಂದರೆ 5 ಕುರಿ ಜೀನ್ ಸಪ್ರೇಟ್ ಮಾಡಿದ್ರೆ ನಮ್ಮ ಬಂದೂರು ಹಾಕಿದ್ದಾರೆ ಇದಕ್ಕೆ, ನಮ್ಮ ಡೆಕಿನೂ ಹಾಕಿದ್ದಾರೆ, ಚೆನ್ನಾಗಿದೆ ಸರ್. ಮೀಟ್ ಮಾತ್ರ ಚೆನ್ನಾಗಿದೆ, ನಾಟಿ ಕುರಿ ಥರ ಟೇಸ್ಟೇ ಬರುತ್ತೆ. ನೀವು ಸೇಲ್ ಹೆಂಗೆ ತೂಕದ ಕೊಡ್ತೀರಾ, ಉಂಡ ಗುತ್ತಿಗೆ ಕೊಡ್ತೀರಾ? ಪೀಸ್ ಲೆಕ್ಕ ಸರ್ ಕೊಡೋಣ. ಈಗ ಒಂದು ನಾನು ಕೊಡ್ತಿರೋದು ಈಗ ಮರಿ ಬಂದ್ಬಿಟ್ಟು 4 ಮಂತ್ಸಿಂದ 6 ಮಂತ್ಸ್ವರೆಗೂ ಕೊಡ್ತೀನಿ, ಮರಿ ಲೆಕ್ಕದಲ್ಲೇ ಕೊಡ್ತೀನಿ ನಮ್ಮ ಸೆಕೆಂಡ್ 6-7 ಮಂತ್ಸ್ ಕ್ರಾಸ್ ಆಗುತ್ತೆ. 8
ಅಂದ್ರೆ ಐದು ಕುರಿ ಮಾಡಿ ಜೀನ್ಸ್ ಎಫರ್ಟ್ ಮಾಡ್ಬಾರ್ದಲ್ವಾ, ಎಲ್ಲ ಹೋದಾಗಲೂ ಹೊಂದ್ಕೊಂಡು ಸರಿ. ಅದೇ ಇದು ಬಂದ್ಬಿಟ್ಟು ನಿಮಗೆ ಮರಿನೂ ಜಾಸ್ತಿ ಕೊಡ್ಬೇಕು ಸರ್, ಇದು ಎಲ್ಲ ವಾತಾವರಣಕ್ಕೂ ಹೊಂದ್ಕೊಬೇಕು. ನಿಮ್ಗೆ ತಿನ್ನಕ್ಕೆ ಮೈಟು ಚೆನ್ನಾಗಿರ್ಬೇಕು, ಅದು ಆ ಥರ ಮಾಡ್ಬಿಟ್ಟು ಆ ಕುರಿ ಕಂಡಿಡಿದ್ರೆ. ಸರ್ ನೀವು ಸ್ಟಾಲ್ ಫೀಲಿಂಗ್ ಮಾಡಿದ್ರೆ ಹೊರಗಡೆ ಬಿಟ್ಟು ಮೇಯಿಸ್ತೀರಾ? ಸರ್ ನಾವು ಸ್ಟಾಲ್ ಫೀಲಿಂಗೇ ಮಾಡ್ಬೋದು, ನಾನು ಫ್ರೀ ಇದ್ದರೆ ಒಂದು 2 ಅವರ್ ಬಿಟ್ಕೊಂತೀನಿ ಸರ್. ನಾನು ಇಲ್ಲಿ ಇಲ್ಲಿ ನಮ್ಮ ತೋಟ ಇದೆ, ತೋಟದ 2 ಅವರ್ ಬಿಟ್ಕೊಂತೀನಿ ಅಷ್ಟು. ಈ ಥರ ಮರ ಎಲ್ಲ ಬಂದರೆ ಬಿಡೋಕ್ಕಾಗಲ್ಲ, 2 ಅವರ್ ಬಿಟ್ಕೊಂತೀನಿ ಸರ್ ಈ ಸಲ. ಅಂದರೆ ಎಲ್ಲ ಬಿಡಲ್ಲ, ಜಾಸ್ತಿ ಮೇಲಿದೆಯಲ್ಲ, ಫೀಮೇಲ್ ಮಾತ್ರ ಬಿಟ್ಕೊಂಡು ಹೋಗ್ತೀನಿ ಸರ್. ಹಳೆ ಶೆಡ್ಡಿಗೆ ನೀವು ಮಾಡಿದ್ದೀರಾ? ಅದ್ರ ಕೊಡ್ಕೆ ಇರುತ್ತಲ್ಲ, ಅದರಲ್ಲೇ ಸಾಕಿ. ನಾನು ಹೋಸ್ಟರಿ ಲಾಕ್ಡೌನ್ ಸ್ವಲ್ಪ ಫ್ರೀ ಇದೆ ಅಂತ ಹೇಳ್ಬಿಟ್ಟು ಆ ಥರ ಮಾಡ್ಕೊಂಡಿದ್ದೀನಿ ಶೆಡ್ಡಲ್ಲಿ. ನಾವೇ ಮಾಡಿದ ಸರ್ ಅದು. ಅಂದರೆ ನಾವು ಹೇಳೋದೇನಂದ್ರೆ, ನೀವು ಈ ಶೆಡ್ಡಿಗೆ ಸುಮ್ಮನೆ 5-6 ಲಕ್ಷ ಹಾಕೋದು 3-4 ಲಕ್ಷ ಸುಮ್ಮನೆ ವೇಸ್ಟ್ ಸರ್. ನೀವು ಅದೇ ನೀವು ಅನಿಮನ್ ಮೇಲೆ ಹಾಕಿದ್ರೆ ನಿಮಗೆ ಏನೇನು ಪ್ರಾಫಿಟನ್ನು ಬರುತ್ತೆ. ಶೆಡ್ಡಿಗೆ ನೀವು ಹಾಕಿದ್ರೆ 1 ರೂಪಾಯಿ ವಾಪಸ್ ಬರಲ್ಲ ನಿಮ್ಮ ಶೆಡ್ಡಿಂದ. ಅದೇ ಚಿಕ್ಕದಾಗಿ ಮಾಡ್ಕೊಂಡು ಮಾಡ್ಬೇಕು ಸರ್ ಅಷ್ಟೆ. ಸುಮ್ಮನೆ ನಮ್ಮ ಹತ್ರ ದುಡ್ಡಿದೆ ಅಂತ ಹೇಳ್ಬಿಟ್ಟು ಒಂದು 50-60 ರೂಪಾಯಿ ತೊಗೊಂಡೋಗ್ಬಿಟ್ಟು ಲಾಸ್ ಮಾಡ್ಕೊಳಂಗಿಲ್ಲ. ನೋಡ್ಬೇಕು ನಿಮ್ಗೆ 10 ಆಗುತ್ತೆ 8 ಆಗುತ್ತೆ ತೊಗೊಂಡೋಗ್ಬಿಟ್ಟು ಇಂಪ್ರೂವ್ ಮಾಡ್ಕೊಂಡು ಕಷ್ಟ ಗೊತ್ತಾಗ್ಬಿಡುತ್ತೆ ನಿಮಗೆ. 1 ವರ್ಷದಲ್ಲಿ ಆ ಕುರಿ ಬಂದು ಹಾಕುತ್ತಾ ಹಾಕಲ್ವಾ ಅಂತ, ಅದ್ರ ಮೇಲೆ ಡಿಪೆಂಡ್ ಸರ್, ನಿಮ್ಮ ಮೇಲೆ ಡಿಪೆಂಡು. ಸುಮ್ಮನೆ ತೊಗೊಂಡೋಗ್ಬಿಟ್ಟು ಎಲ್ಲೋ ಬಿಟ್ಬಿಡ್ತೀವಿ, ಯಾರೋ ಹಾಳು ಬಿಟ್ಬಿಡ್ತೀವಿ ಅಂತಾಗಲ್ಲ ಸರ್. ನೀವೇ ನೋಡ್ಕೊಬೇಕು, ನಾವು ಎಷ್ಟು ಕ್ಲೀನಾಗಿ ನೋಡ್ಕೊತೀವಿ ಅಷ್ಟು ನಮ್ಗೆ ಪ್ರಾಫಿಟ್ ಕೊಡ್ತಾ ಇದ್ದಾರೆ ಕುರಿ. ಅವ್ರ ಕೆಪಾಸಿಟಿ ಎಷ್ಟು ಬೇಗ ಹಾಕೊಂಬೋದು ಸರ್. ಈಗ ಅಂದರೆ ಪ್ರೆಗ್ನೆಂಟ್ ಲೆಕ್ಕದಲ್ಲಿ ಕೊಡ್ತಾರೆ. ಈಗ ಪ್ರೆಗ್ನೆಂಟ್ ತೊಗೊಂಡ್ರೆ ನೀವು 1 ವರ್ಷ 2 ತಿಂಗಳು ಮರ್ಯಾದೆ ಹತ್ರ ಕೊಡ್ತಾರೆ. ಇಲ್ಲಾಂದರೆ 6 ಅಥವಾ 7 ಮಂತ್ಸ್ ಫಿಮೇಲ್ ತೊಗೊಂಡೋಗ್ಬಿಟ್ಟು 1 ಮಂತ್ ಮೇಯಿಸ್ಬಿಟ್ರೆ ಕ್ರಾಸಕ್ಕೆ ಬರುತ್ತೆ ನಿಮ್ಮ ಹತ್ರ. ಮಾಡ್ಕೊಬೋದು ಸರ್ ಅಷ್ಟು. ತಗೊಂಡೋಗಿದ್ದೆ ನಾನು ಇಂಥವ್ರಿಗೂ ಒಂದು 35 ಕುರಿ ಸೇರ್ ಮಾಡಿದ್ದೀನಿ ಸರ್ ನಮ್ಮನೇಲಿ, ಮೇಲು ಫಿಮೇಲ್ ಎರಡು ಸೇರ್ಬಿಟ್ಟು. ಬರೀ ನಾನು ತೊಗೊಂಡು 5+1 ಅಲ್ವಾ, ಅಷ್ಟರಲ್ಲೇ ನಮಗೆ ಒಂದೊಂದು ಸರಿ ಬಂದರೆ 3 ಮರಿ ಬರ್ತಾ ಇದೆ ಒಂದೊಂದು ಕುರಿಯಲ್ಲಿ. ಅಷ್ಟೇ 5 ಕರಿ 3 ಮರಿ ಎಷ್ಟಾಯಿತು ನಮಗೆ ಬರ್ತಾ ಇದೆ ಸರ್. ನೀವು 14 ತಿಂಗಳು 2 ಮರಿ ಬರ್ತಾ ಇದೆ ಕಂಟಿನ್ಯೂಸ್ ಸರ್. ನಾನು ಅಂದರೆ ನಾನು ಏನು ದೊಡ್ಡದಾಗಲ್ಲ ಮಾಡಿ ಸುಮ್ಮನೆ ಯೂಟ್ಯೂಬಲ್ಲಿ ನೋಡಿ ಫಸ್ಟ್ ಭಯ ಆಯಿತು ನನಗೆ ಡೌಟ್ ಇತ್ತು 3 ಮರಿ ಬರುತ್ತೆ ಅಂತ ಹೇಳ್ಬಿಟ್ಟು. ಯೂಟ್ಯೂಬಲ್ಲಿ ನೋಡಿ ಸುಮ್ಮನೆ ಸಿಂಪಲಾಗಿ ಒಂದು ಶೆಡ್ ಕಟ್ಟಿದ್ದೀನಿ ಅಷ್ಟೇ ಚಿಕ್ಕದಾಗೆ. ಇವಾಗ ನನಗೆ ಗೊತ್ತಾಯಿತು ಯಾವ ಥರ ಬರುತ್ತೆ, ಅನುಭವ ಆಯ್ತು 2 ವರ್ಷದಲ್ಲಿ. ಇವಾಗ ಸ್ವಲ್ಪ ಶೆಡ್ ಮಾಡೋಣ ಅಂತ ಹೊರಟಿದ್ದೀನಿ. ಇದನ್ನೇ ಸ್ವಲ್ಪ ಜಾಸ್ತಿ ಮಾರ್ಕೆಟ್ ಇಂಪ್ರೂವ್ ಮಾಡೋಣ ಅಂತ ಹೊರಟಿದ್ದೀನಿ.